ಆರನೇ ದಿನಕ್ಕೆ ಕಾಲಿಟ್ಟ ಜೆಡಿಎಸ್ ಪಂಚರತ್ನ ರಥಯಾತ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಡಿಕೆ ಸಂಚಾರ ಕೈವಾರದಲ್ಲಿ ಅದ್ದೂರಿ ಸ್ವಾಗತ ಕೋರಿದ ಅಭಿಮಾನಿಗಳು ಕೋಲಾರದಲ್ಲಿ ನಡೆದ ಪಂಚರತ್ನ ರಥಯಾತ್ರೆ ಯಶಸ್ವಿ ರಥಯಾತ್ರೆ ಮಾಡಿದ ಐದು ಕ್ಷೇತ್ರಗಳಲ್ಲೂ ಗೆಲ್ಲುವ ವಿಶ್ವಾಸ ಕೆಸಿ ವ್ಯಾಲಿ ವಿಷಕಾರಿಕ ನೀರಿನಿಂದ ಮುಕ್ತಿ ಕೊಡಿಸುವ ಭರವಸೆ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ ಘಟನಾ ಸ್ಥಳ ಪರಿಶೀಲನೆ ನಡೆಸಿದ ಗೃಹ ಸಚಿವರು ಗಾಯಗೊಂಡಿದ್ದ ಆಟೋ ಚಾಲಕನ ಆರೋಗ್ಯ ವಿಚಾರಣೆ ಕೊಯಮತ್ತೂರು ಹಾಗೂ ಮಂಗಳೂರು ಬ್ಲಾಸ್ಟ್ ಕು ಸಾಮ್ಯತೆ ಬ್ಲಾಸ್ಟ್ ನಲ್ಲಿ ಸಾವನ್ನಪ್ಪಿದ ಮೊಬೈಲ್ ಜೊತೆ ಶಾರಿಕ್ ಸಂಪರ್ಕ ಶಂಕೆ ತನಿಖೆ ತೀವ್ರಗೊಳಿಸಿರುವ ಪೊಲೀಸರು 25 ದಿನ ಕಳೆದರು ಕೆಆರ್ಎಸ್ ನಲ್ಲಿ ಸೆರೆ ಸಿಗದ ಚಿರತೆ ಮತ್ತಷ್ಟು ಬೋನ್ ಅಳವಡಿಸಿದ ಅರಣ್ಯ ಇಲಾಖೆ ಬೃಂದಾವನ ಬಂದ್ ಆಗಿರೋದ್ರಿಂದ ಪ್ರವಾಸಿಗರಿಗೆ ನಿರಾಸೆ